Hi friends, Elrugu Namaskara, welcome back to my channel, Sridevi Simple Life. Friends, Elar Hangadri, Elar Aramadri Antan Kondidini Nau Kuda Elar Aramadivi. Nodri the Haralene, Talege Nehatsko Bekagito, Hangagi, Haralene Pakirtan Bardu Sagitu, Ivaga Cut Madi Hakonagatini. Ivatina video Nimgain Adrishadra, please on the like Madi, comment Madi, share Madi, Ostagi Nodoro, subscribe Markon, support Madi. ಈಗ ನೋಡ್ರಿ ನಾನು ಒಂದು ಕಾಲ್ ಕಪ್ ಅಷ್ಟು ಹರಳೆಣ್ಣನ ಹಾಕ್ಕೊಂಡಿನಿ ಈಗ ನೋಡ್ಬೋದು ಬಾದಾಮ್ ಆಯಿಲ್ದು ಬಾಟಲ್ ಕೈ ಜಾರಿ ಕೆಳಗೆ ಬಿದ್ದುಬಿಡ್ತು ಫ್ರೆಂಡ್ಸ್ ಹಾಗಾಗಿ ಅದು ಮುರಿದ್ಬಿಟ್ಟೈತಿ ಇನ್ನೇನು ಒಂದು 3 ಸ್ಪೂನ್ ಅಷ್ಟು ಬಾದಾಮ್ ಆಯಿಲ್ ಇತ್ತು ಅದನ್ನು ಬಿಸಾಕಬೇಕು ಒಡೆದ್ಬಿಡ್ತು ಫ್ರೆಂಡ್ಸ್ ಕೈ ಜಾರಿ ನೋಡ್ಬೋದು 3 ಸ್ಪೂನ್ ಅಷ್ಟು ಬಾದಾಮ್ ಆಯಿಲ್ ಕರೆಕ್ಟ್ ಆಗೈತಿ ಒಂದು 4 ರಿಂದ 5 ಸ್ಪೂನ್ ಹರಳೆಣ್ಣೆ ಒಂದು 3 ಸ್ಪೂನ್ ಅಷ್ಟು ಬಾದಾಮಿ ಎಣ್ಣೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಈಗ ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಕೊಬ್ಬರಿ ಎಣ್ಣೆನು ಕೂಡ ಒಂದು 3 ಸ್ಪೂನ್ ಅಷ್ಟು ಹಾಕೊಂತಾ ಇದೀನಿ ಚೆನ್ನಾಗಿರುತ್ತೆ ಈ 3 ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಮಾಡಬೇಕು ಚೆನ್ನಾಗಿ ಬಿಸಿ ಮಾಡಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ತಲೆಗೆ ಬುಡ ಸಮೇತ ಹಚ್ಕೋಬೇಕಾಗುತ್ತೆ ಎಣ್ಣೆನ ಅಂದ್ರೆ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತು ತಲೆಯಲ್ಲಿ ಹೊಟ್ಟು ಏನಾದರೂ ಇದ್ರೆ ಕಡಿಮೆ ಆಗುತ್ತೆ ತಲೆ ಕಡಿತಾ ಇರುತ್ತೆ ನೋಡಿರಿ ಹೊಟ್ಟಾದಾಗ ಆವಾಗ ಇವಾಗ 3 ಎಣ್ಣೆನ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ ಕೂದಲ ಆರೋಗ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸು ನಾವು ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಒಂದೆರಡು ಸಲ 15 ದಿವಸದಲ್ಲಿ ಒಂದೆರಡು ಸಲ ಹಚ್ಕೊಂಡ್ವಿ ಅಂದ್ರೆ ತುಂಬ ಚೆನ್ನಾಗಿ ಬರ್ತವೆ ಕೂದಲ ಆಮೇಲೆ ಶೈನಿಂಗು ಕೂಡ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ನೋಡ್ಬೋದು ಈಗ ನಾನು ಒಲೆ ಮೇಲೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಕುದಿ ಬರಬೇಕು ನಾನು ಒಂದು ಲಿಂಬೆಹಣ್ಣು ಹಿಂಡಿ ಹಾಕ್ಕೋಬೇಕು ಅಂದ್ಕೊಂಡೆ ಬಟ್ ಲಿಂಬೆಹಣ್ಣು ಸಿಗಲಿಲ್ಲ ನನಗೆ ಈ ಟೈಮಲ್ಲಿ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಮೊನ್ನೆ ಒಬ್ಬರು ಕೇಳಿದರು ನಿಮ್ಮ ಹೇರ್ದು ಕೇರ್ ಹೆಂಗೆ ಮಾಡ್ತೀರಿ ಅಂತಂದು ಆಮೇಲೆ ನೀವು ಯೂಸ್ ಮಾಡೋವಂಥ ಪ್ರಾಡಕ್ಟ್ನ ಎಲ್ಲನೂ ತೋರಿಸ್ರಿ ಅಂತ ಕೇಳಿದರು ನಾನು ಮಾಡೋವಂಥ ಪ್ರಾಡಕ್ಟ್ಗಳನ್ನೆಲ್ಲ ತೋರಿಸ್ಬೋದು ತೋರಿಸಿದ್ದೀನಿ ಆಲ್ರೆಡಿ ತುಂಬ ಸಲ ತೋರಿಸಿದ್ದೀನಿ ನೋಡೋಣ ನೆಕ್ಸ್ಟ್ ಟೈಮ್ ತೋರಿಸ್ತೀನಂತ ಈಗ ನೋಡಿರಿ ಎಣ್ಣೆ ಕುದಿಯಾಗತ್ತೈತಿ ಆಫ್ ಮಾಡಿ ಅದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೇ ತಲೆಗೆ ಹಚ್ಕೋಬೇಕಾಗತ್ತೆ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿರಿ ತುಂಬ ಜನ ಕೇಳ್ತಾ ಇದ್ರು ತಲೆಗೆ ಯಾವ ಶ್ಯಾಂಪು ಯೂಸ್ ಮಾಡ್ತೀರಿ ನೀವು ಹೇರ್ಗೆ ಮತ್ತು ಯಾವ ಎಣ್ಣೆ ಹಚ್ಕೊತೀರಿ ಅಂತ ಕೇಳ್ತಾ ಇದ್ರು ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಅದು ಒಂದು ಪ್ಲೇಟಲ್ಲಿ ಹಾಕಿ ಇಡ್ತಾ ಇದ್ದೀನಿ ಯಾಕಂದರೆ ಚೆಲ್ಲಿದ್ರೂ ಆ ಪ್ಲೇಟಲ್ಲೇ ಚೆಲ್ತೈತಿ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದೆ ಹಾಂ ವಾಪಸ್ ಬಂದೋದ ನೋಡು ಯಾರು ಅಪ್ಪ ಮಗೇ ಬ್ಲೂ ಕಲರ್ ಅಯ್ಯ ಹಾಯ್ ಮಾವ್ಯಾ ನಮ್ಮನ್ನ ಕೈಲೇ ಹಿಂಕೊಂಡಿದ್ದಾಳೆ ನೋಡ್ರಿ ಬಂದೆ ಬಂದ್ರಿ ಅಪ್ಪ ಅಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ ಇವೆರಡು ವೇಸ್ಟ್ ಅಲ್ಲ ಅಮ್ಮ ವೇಸ್ಟ್ ಅಲ್ಲ ಮತ್ತೆ ಹೆಚ್ಚು ಯೂಸ್ ಮಾಡ್ಕೋಬೋದು ಕೆಟ್ಟಿದ್ದು ಅಲ್ಲಿ ಹೋದ್ರು ನೋಡವು ಇರಿ ವಿಸಿಟ್ ಬರ್ತೀನಿ ಚಪ್ಪಲ ಎಲ್ಲಾಗ್ತಾಯಿದ್ಯಾ ಹಳೆಯವಾ ಇವು ಮುಂಚೆ ನಿಮ್ಮ ಅಪ್ಪ ತೊಗೊಂಬಂದಿದ್ರು ಮೆಟ್ರೋದಾಗ ಇವನ್ನ ನಾನು ಇಲ್ಲೇ ತೊಗೊಂಡಿದ್ದೆ ಓ ಒಂದು ಕೆ ಜಿ ಇದೆ ಎಷ್ಟು ಕೆ ಜಿ ನೀವು 7 ಕೆ ಜಿ 100 ರುಪೀಸ್ 7 ಕೆ ಜಿ 7 ಕೆ ಜಿ ಬಟ್ ಮೆಟ್ರೋದಾಗ 10 ರೂಪಾಯಿ ಕೆ ಜಿ ಅಂತಲ್ಲ ಅದು ಇದು ತೋರಿಸಿದ್ದಕ್ಕೆ ಏನು 7 ಕೆ ಜಿನಾ 8 ಕೆ ಜಿ ಅದು ಈರುಳ್ಳಿ 7 ಪ್ಲಸ್ ಈಗ ನೀನು ತೊಗೊಂಡಿರೋದು 7 ಅಪ್ಪ ತಂದಿರೋದು 1 ಆ್ಯಡ್ ಮಾಡಿದ್ರೆ ಏನಾಗತ್ತ ಮೊನ್ನೆ ಆ್ಯಡ್ 7 7ಗೆ ಆ್ಯಡ್ ಬಂದು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 8 ತಾನೆ ಇದನ್ನು ಹಾಕೋದ ಚಿಕ್ಕ ಚಿಕ್ಕೂ ಇದಾವೆ ನೋಡ್ರಿ ಒಂದು ಸೈಡ್ ಹಾಕೋದ್ಬಿಟ್ಟು
ನಾನು ವಿಡಿಯೋ ಮಾಡ್ಕೊಂತೀನಿ. ಒಂದು ಕೈಲಿ ಅದನ್ನು ಮಾಡು, ಒಂದು ಕೈಲಿ ಅದನ್ನು ಮಾಡು. ಓಕೆ. ನೋಡ್ರಿ ಫ್ರೆಂಡ್ಸ್, ಈಗ ಫ್ರೆಂಡ್ಸ್ ನೋಡ್ರಿ, ನಮಿತಾ ಮಾತಾಡಿದ್ರ ಕಮೆಂಟ್ ಬಾಕ್ಸ್ ಆಫ್ ಮಾಡ್ತಾರ, ಅದಕ್ಕೆ ನಾನು ಮಾತಾಡ್ತೀನಿ. ಆಕೆ ಗೊತ್ತಿಲ್ಲ ಪಾಪ, ಇವತ್ತಿನ ವಿಡಿಯೋದಾಗ ಆಕೆ ಮಾತಾಡ್ಬಿಟ್ಟಾಳ, ಕಮೆಂಟ್ ಬಾಕ್ಸ್ ಆಫ್ ಆಗೈತಿ. ಹೌದಾ? ಹ್ಞೂ, ಸಾರಿ ಫ್ರೆಂಡ್ಸ್. ಇದು ಆಲೂಗಡ್ಡೆ ಇವತ್ತು ಬೆಳಿಗ್ಗೆ ತೊಗೊಂಬಂದ್ರು 1 ಕೆಜಿ. ಇದು ಒಂದು 20 ಕೆಜಿ, ಇದು 20 ರೂಪಾಯಿಕ್ಕೆ. ಇವು ದೊಡ್ಡ ಬಿಡ್ರಿ, ಮುಂಚೆಗೆ ತೊಗೊಂಡಿದ್ವಿ. ಇವು 20 ರೂಪಾಯಿಕ್ಕೆ 1/2 ಕೆಜಿ ಕೊಟ್ಟರು. ಕಾಯಿ ಭಾಳ ದಿನ ಆಗ್ತದೆ, ಒಡಿಬೇಕು. 7 ಕೆಜಿ ಪ್ಲಸ್ 1 ಕೆಜಿ 8 ಕೆಜಿ ಈರುಳ್ಳಿ ಅದಾವೆ ನೋಡಿರಿ. ಈಗ ಇವನ್ನೆಲ್ಲ ತೆಗೆದಿದ್ದು ಇದು ಮಾವಿನ ತೋರಿಸೋದಾ? ಮಾವಿನ ತೋರಿಸ್ತೀವಿ. ಹ್ಞೂ, ಬೇಡ ನೋಡ್ರಿ ಫ್ರೆಂಡ್ಸ್. ಈ ಬಾಕ್ಸಲ್ಲಿ ನಾನು ಹಾಕಿಟ್ಟಿದ್ದೆ, ಅನ್ನ ಹಾಕಬೇಕು. ಸ್ಮೆಲ್ ನೋಡು. ಹಾ, ಓ ಅಮ್ಮ ಇಲ್ಲ ಕಾಯ್ತಿದ್ದೆ ಅಮ್ಮ. ಇವು ಇನ್ನೂ ಒಂದು ದಿನ ಹೋಗಬೇಕು, ನಾಳೆಗೆ ಹಣ್ಣು ಹಾಕು. ಹ್ಞೂ, ಮಿಲ್ಕ್ ಶೇಕ್ ಮಾಡಿ ನಾಳೆ. ಹಣ್ಣಾಗೈತಿ, ತಗೋ ಇದು ನೋಡ್ರಿ ಫ್ರೆಂಡ್ಸ್. ನೋಡ್ರಿ, ಈಗ ನಾನು ತಲೆಗೆ ಎಣ್ಣೆ ಹಚ್ಕೊತೀನಿ. ಅದನ್ನು ಕಾಸಿ ಆರಿಸಿದ್ಮೇಲೆ ಅದನ್ನ ತಲೆಗೆ ಎಣ್ಣೆ ಹಚ್ಕೊಳೋದಕ್ಕಿಂತ ಮುಂಚೆ ನೋಡ್ರಿ, ಇಲ್ಲಿ ಐತಿ, ಆಗೈತಿ. ಆಗಿದ್ಮೇಲೆ ಹಚ್ಕೋಬೇಕು, ಮತ್ತು ಬಿಸಿ ಬಿಸಿ ಎಲ್ಲ ಹಚ್ಕೋಬಾರ್ದು ಫ್ರೆಂಡ್ಸ್. ಈಗ ಫಸ್ಟು ತಲೆ ಗಂಟು ಅಂದರೆ ಇದಾಗಿರ್ತಾವ ನೋಡ್ರಿ, ಗಂಟಾಗಿರ್ತಾವ. ನಾವು ಸಿಕ್ಕು ಅಂತೀವಿ, ಹಿಕ್ಕು ಅಂತಾರ. ಸಿಕ್ಕು, ಹಾಂ, ಗಂಟು ಕುಡಿಸ್ಕೊತೀನಿ ಫಸ್ಟು ತಲೆ. ಆವಾಗಲೇ ಬಾದಾಮಿ ಹಾಯಿಲು ಬಿದ್ದುಬಿಡ್ತಾರ, ಅದನ್ನೆಲ್ಲದ ಮೇಲೆ ಒಂದು ಸ್ವಲ್ಪ ಚೆಲ್ಲಿತ್ತು, ಅದನ್ನ ತಲೆಗೆ ಹಚ್ಕೊಂಡೆ, ಸುಮ್ಮನೆ ವೇಸ್ಟ್ ಮಾಡೋದ್ರ ಅಂತ ಹೇಳ್ಬಿಟ್ಟು. ನಮ್ಮಿತ್ತಗ್ನು ಹಚ್ತೀನಿ ಈಗ, ನಂದ ನಾ ಹಚ್ಕೊಂಡ್ಮೇಲೆ ಅಕ್ಕ ತಲೆ ಸ್ನಾನ ಮಾಡಿಸ್ತೀನಿ, ನಾಳೆ ಹಚ್ತೀನಿ. ಡೈಲಿ ತಲೆ ಎಣ್ಣೆ ಹಚ್ಕೊತೀವಿ ಫ್ರೆಂಡ್ಸ್ ನಾವು, ಬಟ್ ಮಿಕ್ಸ್ ಆಗಿ ಜಾಸ್ತಿ ಎಣ್ಣೆ ಹಚ್ಕೊಳೋದು 15 ದಿವಸಕ್ಕೊಮ್ಮೆ ಹಚ್ಕೊತೀವಿ. ಒಂದೊಂದ್ಸಲ ನೆನಪಾದ್ರೆ ಹಚ್ಕೊತೀನಿ, ಒಂದೊಂದ್ಸಲ ನೆನಪಾಗಲಿಲ್ಲ ಅಂದ್ರೆ ಹಚ್ಕೊಳೋದೇ ಇಲ್ಲ. ಇವಾಗ ಬ್ಯಾಸಿಗೆ ಬೇರೆ, ಹಂಗಾಗಿ ಕಟ್ ಮಾಡಿಸಿನಿ ಅದು ಕೂಡನ, ಹಂಗಾಗಿ ಕೆಳಗಡೆ ಭಾಳ ಒಂಥರ ಗಟ್ಟಿ ಆದ್ಮೇಲೆ. ಒಂದು ಪ್ಲೇಟ್ನಾಗ ಇಟ್ಟಿನಿ, ಮತ್ತೆ ಅದು ಇದಾಗತ್ತ ಅಂತ ಹೇಳ್ಬಿಟ್ಟು ಇಷ್ಟು ಎಣ್ಣೆ ತೆಗೆ ಹಾಕ್ಕೊತೀನಿ. ಒಂದು ಸ್ವಲ್ಪ ತಣ್ಣಗೆ ಹಾಕೈತಿ, ತಲೆ ಎಲ್ಲ ಉರಿತಿರ್ತೈತಿ ನೋಡ್ರಿ ಬಿಸಿಲಿಗೆ. ಹೊಟ್ಟಿದ್ರ ಹಿಂಗೆ ಮಾಡ್ಕೋಬೇಕು. ಯಾರಾದರೂ ಒಬ್ರು ಮನ್ಯಾಗ ಹಚ್ಚೋರು ಇದ್ರೆ ಇನ್ನೂ ಚಲೋ, ಬಟ್ ಯಾರೇ ಇಲ್ಲಾಂದ್ರೆ ನಾವು ಹಚ್ಕೊಳ್ಳೇಬೇಕಾಗತ್ತೆ. ನಾನು ಇವಾಗ ಹಚ್ಕೊಂಡು ನಾ ತಲೆ ಸ್ನಾನ ಮಾಡ್ಕೊತೀನಿ. ಇವತ್ತು ಸೋಮವಾರ ನೋಡ್ರಿ, ನಾಳೆ ಮಂಗಳವಾರ. ನಾನು ಮಂಗಳವಾರ ಶುಕ್ರವಾರ ವಾರದಲ್ಲಿ 2 ದಿವಸ ತಲೆ ಸ್ನಾನ ಮಾಡ್ತೀನಿ.
ಮೊನ್ನೆ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು, ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಿ, ಯಾವ ಕ್ರೀಮ್ ಯೂಸ್ ಮಾಡ್ತೀರಿ ಅದನ್ನೆಲ್ಲ ತೋರಿಸ್ರಿ ಅಂತಂದು. ನಾನು ಯೂಸ್ ಮಾಡೋದು ನಿಮ್ಗೆ ಆಗಿ ಬರುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮ ನಮ್ಮ ಸ್ಕಿನ್ನು ಹೇರ್ ಇದ್ರ ಮೇಲೆ ಹೋಗುತ್ತೆ. ಶ್ಯಾಂಪು ಅಂತೂ ನೈಟ್ ಶ್ಯಾಂಪು ಯೂಸ್ ಮಾಡ್ತೀನಿ, ಆ್ಯಂಟಿ ಹೇರ್ ಫಾಲ್ ಅಂತಂದ್ರೆ. ಈ ಥರ ಮಾಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಆಗ್ತೈತಿ, ಆಮೇಲೆ ಎಣ್ಣೆನೂ ಕೂಡ ಒಳಗಡೆ ಹೀರ್ಕೊಂತೈತಿ ಈ ಥರ ಮಾಡೋದ್ರಿಂದ. ಇವಾಗ ನೋಡ್ರಿ ಸ್ವಲ್ಪ ಸ್ವಲ್ಪ ಸೀಳ್ಬಿಟ್ಟು ಸೀಳ್ಬಿಟ್ಟು ಹಚ್ಕೋಬೇಕು ಕೂದಲನ್ನ. ನಂದು ವೈಟ್ ಕೂದಲು ಜಾಸ್ತಿ ಆಗತ್ತೆ ಫ್ರೆಂಡ್ಸ್, ಕಲರ್ ಯಾರೋ ಹಚ್ಕೊಳಕ್ಕೆ ಹೋಗ್ಬಿಡ್ರಿ, ಕಲರ್ ಹಚ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ವೈಟ್ ಕೂದಲು. ಹಾಗಾಗಿ ನಾನು ಈ ಸಲ ವೈಟ್ ಇದನ್ನು ಕಲರ್ ಹಚ್ಕೊಳಂಗಿಲ್ಲ ಇನ್ಮ್ಯಾಗಿಂತ್ರ. ವೈಟ್ ಕೂದಲು ಕಪ್ಪ ಹಾಕ್ಬೇಕು ಅಂತಂದರೆ ಇವಾಗ ನಾನು ನೆಕ್ಸ್ಟ್ ಟೈಮಲ್ಲಿ ಹೇಳ್ತೀನಿ, ಅದು ಮಾಡಿ ತೋರಿಸ್ತೀನಿ. ಬಟ್ ಇವಾಗ ಸಿಂಪಲಾಗಿ ಹೇಳ್ತೀನಿ ಫ್ರೆಂಡ್ಸ್. ಕೊಬ್ಬರಿ ಎಣ್ಣೆ ಇರುತ್ತೆ ನೋಡ್ರಿ, 4 ಸ್ಪೂನ್ ಕೊಬ್ಬರಿ ಎಣ್ಣೆಗೆ 2 ಸ್ಪೂನಷ್ಟು ಲಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ದಿನಾಲು ಹಚ್ಕೊತ ಬಂದ್ರೆ ಕೂದಲು ಕಪ್ಪಾಗುತ್ತೆ ಫ್ರೆಂಡ್ಸ್. ಅದನ್ನು ನಾನು ನೆಕ್ಸ್ಟ್ ಟೈಮಲ್ಲಿ ತಿಳಿಸ್ತೀನಿ, ಯಾಕಂದ್ರೆ ಲಿಂಬೆಹಣ್ಣು ತರ್ಸಕ್ಕೆ ಕಳಿಸಿದ್ದೆ, ಬಟ್ ನಿಂಬೆಹಣ್ಣು ಅಂಗಡಿ ತೆಗೆದಿದ್ದಿಲ್ಲ ಮಧ್ಯಾಹ್ನ ನೋಡ್ರಿ. ಹಾಗಾಗಿ ಹಚ್ಲೇನು ಹಚ್ಕೊತೀನಿ. ಇದು ಹರಡೆಣ್ಣೆ ಒಂದು ಸ್ವಲ್ಪ ಜಿಡ್ಡು ಜಾಸ್ತಿ ಗಟ್ಟಿ ಇರುತ್ತೆ ನೋಡ್ರಿ, ಅದು ಜಿಡ್ಡು ಜಿಡ್ಡು ಅನ್ನಿಸ್ತೈತಿ, ಬಟ್ ಒಳ್ಳೆಯದು ದೇಹಕ್ಕೂ ತಂಪಾಗುತ್ತೆ ಹರಳೆಣ್ಣೆ. ಹರಳೆಣ್ಣೆ ಅಂದರೆ ನಮ್ಗೆ ಗೊತ್ತನೇ ಇರಲಿಲ್ಲ ಫ್ರೆಂಡ್ಸ್, ಇಲ್ಲಿಗೆ ಬಂದಮೇಲೆ ಗೊತ್ತಾಗಿರೋದು. ಕಟ್ಕೊಂಡು ಸಪ್ರೇಟ್ ಸಪ್ರೇಟ್ ಮಾಡಿ ಹಚ್ಕೊಂಡ್ರೆ ಎಲ್ಲ ಕೂದಕ್ಕೂ ಎಣ್ಣೆ ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ಸ್ವಲ್ಪ ಹಿಂಗೆ ಕೈಗೆ ಹಚ್ಕೊಂಡು ಹಚ್ಕೊಂಡ್ರೆ ಬೇಕಂದ್ರೆ ನೀವು ಕ್ಲಿಪ್ಪು ಸಹ ಹಾಕ್ಕೋಬೋದು, ನಾನು ಕ್ಲಿಪ್ಪೆ ಯೂಸ್ ಮಾಡ್ತಾ ಇಲ್ಲ ನೋಡ್ರಿ. ಈಗ ಮತ್ತೆ ಈ ಕಡೆ ಸೇಮ್ ಈ ಸೈಡ್ ಹಚ್ಕೊಂಡ್ಮೇಲೆ ಹಂಗೆ ಈ ಸೈಡು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಸೈಡು ಹಚ್ಕೊತೀನಿ ನಾನು. ನೋಡ್ರಿ ಈ ಕಡೆನೂ ಹಚ್ಕೊಂಡೆ ಈಗ ತುದಿಗೂ ಮೇನ್ ಹಚ್ಕೋಬೇಕಾಗುತ್ತೆ, ಬರೀ ಇಲ್ಲೇ ತಲೆಗೆ ಮಾತ್ರ ಹಚ್ಕೊಂಡ್ರೆ ಆಗಲ್ಲ. ಎಷ್ಟು ತಂಪನ್ ಸಾಗತೈತಿ ನನ್ನ ತಲೆ, ಸಮಾಧಾನ ಆಕೈತಿ ಹಿಂಗೆ ಕೈ ಇಟ್ಕೊಂಡ್ರೆ.
ಮಕ್ಕಳಿಗೆ ಸೇಮ್ ಇದೇ ರೀತಿನ ಹಚ್ಚಿದ್ರೆ ಅವ್ರ ಕೂದಲು ಕೂಡ ಚೆನ್ನಾಗಿರ್ತವೆ. ಹಿಂಗೆ ಹಚ್ಕೊಂಡು ಕಟ್ಕೊಂಡ್ಬಿಟ್ರು ಅಂದರೆ ರಾತ್ರಿ ಮಕ್ಕೋಬೇಕಾದ್ರೆ ತೆಲುಗುಂಬಿನ ಮೇಲ್ಗಡೆ ಒಂದು ಹಳೆಯದು ನೈಟಿ ಯಾವುದಾದ್ರೂ ಬಟ್ಟೆನ ದಿಂಬು ಮೇಲೆ ಇಟ್ಕೊಂಡು ಮಕ್ಕೊಂಡ್ರೆ ದಿಂಬಿಗೆ ಎಣ್ಣೆ ಹತ್ತಲ್ಲ, ಯಾಕಂದರೆ ಜಾಸ್ತಿ ಎಣ್ಣೆ ಹಚ್ಕೊಂಡಿರ್ತೀವಿ ನೋಡ್ರಿ, ಹಂಗಾಗಿ ಇಲ್ಲಾಂದ್ರೆ ದಿಂಬೆಲ್ಲ ಹಾಳಾಗಿ ಹೋಗ್ತವೆ. ಒಂದು ವೇಳೆ ನೀವು ಬೆಳಿಗ್ಗೆ ಹಚ್ಕೊಂಡು ಸಾಯಂಕಾಲ ಸ್ನಾನ ಮಾಡ್ಬೋದು. ನಾನು ನಾಳೆ ಬೆಳಿಗ್ಗೆ ಮಂಗಳವಾರ ಅಲ್ಲ, ಹಂಗಾಗಿ ಬೆಳಿಗ್ಗೆ ಪೂಜೆ ಗೀಜೆ ಮಾಡೋದಿರುತ್ತೆ, ಹಂಗಾಗಿ ಬೆಳಿಗ್ಗೆ ಹಚ್ಕೊಂಡು ಸಾಯಂಕಾಲ ಮಾಡೋಕ್ಕಾಗಲ್ಲ, ಇವಾಗ ಹಚ್ಕೊತಾ ಇದ್ದೀನಿ. ಆಮೇಲೆ ಕೈಗೂ ಸಹ ಹಚ್ಕೋಬೋದು ಇದೀನಿ, ಬದಾಮಿ ಹರಳೆ ನಾವು ಮಾತಾಡತ್ತೀನಿ ನೋಡ್ರಿ, ಅದಕ್ಕೆ ಬಾ ನಿಂಗೂ ಹಚ್ತೀನಿ ಬಾ. ಫ್ರೆಂಡ್ಸ್ ನೋಡಿ, ಈಗ ನಮ್ಮಅಮ್ಮ ನನಗೆ ಹಚ್ತಾ ಇದ್ದಾರೆ. ಈಕಿನೇನು ತಲೆ ಕೂಲ್ ಗಂಟಾಗಿಲ್ಲ, ಯಾಕಂದ್ರೆ ಅವಾಗಲೇ ತಲೆ ಬಾಚ್ಕೊಂಡಿದ್ಲು. ಸೇಮ್ ಮಕ್ಕಳಿಗೆ ಕೂಡ ಸೆಂಟ್ರಲ್ಲೇ ಅಳ್ಳೆತ್ತಿ ಅಳ್ಳೆತ್ತಿ ಅಂತೀವಿ ನಾವು ಉತ್ತರ ಕರ್ನಾಟಕದ ಕಡೆಗೆ. ಅಳ್ಳೆತ್ತಿಗೆ ಎಣ್ಣೆ ಹಾಕಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸು. ಚಿಕ್ಕ ಮಕ್ಕಳಿದ್ದಾಗ ಬರೀ ಎಣ್ಣೆ ನೀರಾಗ ನಮ್ಮ ಕಡೆ ಇದನ್ನು ಮಾಡ್ತಾರೆ, ಜೋಪಾನ ಮಾಡ್ತಾರೆ. ಅಂದರೆ ನೀರು ಎಣ್ಣೆ ನೀರು ಬಿಸಿ ಬಿಸಿ ನೀರು ಫಸ್ಟ್ ಚೆನ್ನಾಗಿ ಎಣ್ಣೆ ಹಚ್ಚಬೇಕು ಮಕ್ಕಳಿಗೆ. ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಆಮೇಲೆ ಬಿಸಿ ಬಿಸಿ ನೀರು ಹಾಕ್ತಾವೆ ಮಕ್ಕಳಿಗೆ, ಅದ ಮೇನ್ ಅಂತ ಹುಟ್ಟಿದಾಗ. ನೋಡ್ರಿ ಒಂದು ಸ್ಪೂನ್ ಹಾಕಿನಿ, ಒಂದು ಚೂರು ಇಲ್ಲ ಮೇಲೆ, ಹಾಕಿದ ತಕ್ಷಣ ಹಿಂಗಿರ್ತದೆ. ನಾನು ಹಾಕೇ ಇಲ್ಲ ಭಾಳ ದಿವಸ ಆಯ್ತು, ಹೌದಾ? ಇಲ್ಲೊಟ್ಟು ಕೆಲಸದಾಗ ಯೂಟ್ಯೂಬು ಕೆಲಸ ಮನೆ ಕೆಲಸ ನಾವೇ ನೋಡ್ಕೊಳೋದು, ಹಂಗಾಗಿ ಕೇರ್ ಮಾಡೋದಿಲ್ಲ. ನಾನು ಕೇರ್ ಮಾಡ್ಕೊಳಲ್ಲ, ಆಕೆಗೆ ಕೇರ್ ಮಾಡಿಲ್ಲ, ಅದಕ್ಕೆ ಇವತ್ತು ಮಾಡಿದ್ರೆ ಆಯ್ತು ಅಂತ ಮಾಡ್ಕೊಳಿ. ಕಸ ಬಡಿಬೇಕು, ಸಮಾಧಾನ ಆಗ್ತೈತಿ ಮಕ್ಕಳಿಗೆ. ನಿದ್ದೆ ಬರಂಗಾಗತ್ತ? ಹಾ, ಮಕ್ಕೊಂಡ್ಬಿಡ್ಬೇಕು ನೋಡಿ. ಅದು ಹಂಗ ಮಾಡ್ತಿರಲ್ಲ, ಅದೇನಾದ್ರು ರಾತ್ರಿ ಹೊತ್ತು ಹಚ್ಕೊಂಡ್ ಮಕ್ಕೊಂಡ್ರ ನಿದ್ದೆ ಹೊಡಿತೈತಿ. ಯಾರಿಗೆ ನಿದ್ದೆ ಬರಲ್ಲ ನೋಡ, ಅವ್ರಿಗೆ ಹಚ್ಚಿ ನಾನು ನಿನ್ಗ ನಿಂತು ಬರಲ್ಲ. 12 ಗಂಟೆ ಆದ್ರೂ ಮಕ್ಕೊಂಡಿಲ್ಲ. ನಮ್ಮನೆಯವರು ಇವಾಗ ಪಾರ್ಟ್ ಟೈಮ್ ಕೆಲಸ ಮಾಡಾಕತ್ತಾರ ಫ್ರೆಂಡ್ಸ್, ಹಂಗಾಗಿ ಅವ್ರ ಅಪ್ಪ ಬರೋವ್ರನ್ನು ಕೈಕೊಂತ ಕುಂದಿರ್ತಾಳ. ನಾನು ಇದೇ ಎಡಿಟಿಂಗ್ ಮಾಡ್ಕೊಂತ ಕಣ್ಣು ಮುಚ್ಚಿರ್ತೀನಿ ಒಂದೊಂದು ದಿವಸ, ಎದ್ದಿರ್ತೀನಿ ಒಂದೊಂದು ದಿವಸ, ಬಟ್ ಇಕ್ಕಿ ಮಾತ್ರ ಅವ್ರ ಅಪ್ಪನ ದಾರಿ ಕಾಯ್ಕೊಂತ ಕುಂತಿರ್ತಾಳ ರಾತ್ರಿ. ಈಗ ಹಾಕಿದಂಗೆಲ್ಲ ಹೋಗ್ತೈತ್ ನೋಡಿ, ನನಗೆ ಊಟ ತಲೆ ಎಲ್ಲ ಪಾಪ. ಬಟ್ ಡೈಲಿ ಎಣ್ಣೆ ಹಚ್ಕೊತೀವಿ ಕೊಬ್ಬರಿ ಎಣ್ಣೆ, ಈ ಥರ ಜಾಸ್ತಿ ಎಣ್ಣೆ ಹಾಕಿ ಇದನ್ನು ಮಾಡೋಲ್ಲ. ಈಗ ಕೂದಲ ಕಪ್ಪನೂ ಇದು ವೈಟು ಆಗೋದು ಕಡಿಮೆ ಆಗುತ್ತೆ ಫ್ರೆಂಡ್ಸು, ಚಿಕ್ಕ ವಯಸ್ಸಲ್ಲೇ ಈ ರೀತಿ ಎಣ್ಣೆ ಹಾಕೋದ್ರಿಂದ. ಪ್ರತಿಯೊಂದು ಬುಡಕನ ಹಚ್ಚಬೇಕಾಗುತ್ತೆ ಎಣ್ಣೆ, ಅಂದ್ರ ಕೂದಲು ಚೆನ್ನಾಗಿ ಬೆಳಿತಾವೆ, ಆಮೇಲೆ ಉದುರೋದಿಲ್ಲ, ಹೊಟ್ಟು ಕಡಿಮೆ ಆಗುತ್ತ, ಶೈನಿಂಗ್ ಬರ್ತೈತಿ, ಕೂದಲು ಸಾಫ್ಟ್ ಆಗ್ತಾವು. ಇವಾಗ ಅಂತೂ ನಮ್ಮ ತಲೆ ಏನು ಸೇರ್ಕೊಂಡು ಹೋದ ವರ್ಷದ ಎರಡು ವರ್ಷದಿಂದ ಕರೋನಾ ಬಂದ ಹೋಗಿ ಲಾಕ್ಡೌನ್ ಓಪನ್ ಆತ್ ನೋಡ್ರಿ, ಅವಾಗ ಮಕ್ಕಳೆಲ್ಲ ಸೇರಿ ಆಟ ಆಡ್ತಿದ್ರಲ್ಲ, ಆ ಮಕ್ಕಳ ಜೊತೆಗೆಲ್ಲ ಹೋಗಿ ಆಟ ಆಡ್ತಿದ್ಲು.
ಒಂದು ಹುಡುಗಿ ತಲೆ ಕೂದ ಇದು ಏನ್ ಜಾಸ್ತಿ ಆಗ್ಬಿಟ್ಟಿದ್ವು ಏನಂದ್ರೆ ಹುಳ ಗೊತ್ತ ಅವ್ರಿಗೆ ಏನಂದ್ರೆ ಹಾಳೆ ಬಗ್ತೀರಿ ಬಗ್ ಆಗಿಕ್ಕಿ ತಲೆಗೂ ಏನಾಗ್ಬಿಟ್ಟಿದ್ವು ಫ್ರೆಂಡ್ಸ್ ನಾನು ನಮ್ಮ ಇದನ್ನ ಗಾಜ್ ಮುಟ್ಟಕ್ಕೋಗಿ ನೋಡ್ರಿ ಬಂದ್ವಿ ನಿನ್ಗೂ ಹಚ್ಚುತ್ತ ಆಕಿಗೂ ಹಚ್ಚ ನಿನ್ಗೂ ಹಚ್ಬೇಕಂದ್ರೆ ಹಿಂಗಂತ ನೋಡ್ಲಿ ಹಿಂಗ್ ಮಾಡ್ತಾಳ ತಿರಿತಾಳ ಮಾಡ ಬುಡ್ಕಾಸ್ತೀನಿ ನಿದ್ದೆ ಬರ್ತದೆ ಏನ್ ಮಾಡಿ ನಿನ್ಗೂ ಹಚ್ಚುತ್ತೆ ಮುಂದಪ್ಪ ಬ್ಲಡ್ ಸರ್ಕ್ಯುಲೇಷನ್ ಆಕತಿ ಹಿಂಗ್ ಮಾಡಿ ಹಿಂಗ್ ನಿದ್ದೆ ಬರಕ್ ಮುಟ್ಟೈತಿ ಇವಾಗ ಬರೀ ಇಲ್ಲಿ ಹಚ್ಚೀನಿ ಫ್ರೆಂಡ್ಸ್ ಇನ್ನು ತುದಿಗೆ ಹಚ್ಚಿಲ್ಲ ತುದಿಗೆ ಹಚ್ತೀನಿ ನಾವ್ಯಾಗ ಭಾಳ ಹಿಂಗ್ ಹಚ್ಚಕ್ ಆಗಲ್ಲ ಯಾಕಂದ್ರೆ ಆಕಿಗೆ ಕೋಲ್ಡ್ ಬೇಗ ಆಗತ್ತೆ ಹಂಗಾಗಿ ಸ್ವಲ್ಪ ಹಚ್ತೀನಿ ಆಕಿಗೆ ನಾಳೆ ಹಚ್ತೀನಿ ಇವತ್ತು ಸ್ವಲ್ಪ ಇವತ್ತು ತಲೆ ಸ್ನಾನ ಮಾಡಿಸ್ಬಿಟ್ಟಿನಿ ಯಾಕಂದ್ರೆ ಆಕಿದು ಮಲ್ಕೊಂಡಿರ್ತಾವ್ರಿ ಕೂದಲೆಲ್ಲ ಹರಡ್ಕೊಂಡಿರ್ತಾ ಅದ್ರ ಜೊಲ್ ಹಿಂಗೆ ಇಳಿದು ಕೂದಕ್ಕೆಲ್ಲ ಹೋಗಿರ್ತೈತಿ ಆಕಿಗೆ ಹಂಗ ಸ್ನಾನ ತಲೆ ಸ್ನಾನ ಮಾಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ತಲೆ ಕೂದಲು ಸ್ಮೆಲ್ ಹೋಗ್ತಾವ ಹಂಗಾಗಿ ನಿಂಬೆ ನಿಂತಿದ್ರು ಇನ್ನೂ ಚಲೋ ಆಕಿತ್ತು ಬಟ್ ನಿಂಬೆ ಅನ್ನ ತರಕ್ ಹೋಗಿದ್ದು ಅಂಗಡಿನ ತಗೋಮೇಲೆ ತಗೋಬೇಕು ಅಕ್ಕಂಗೆ ಹಚ್ಚೋದು ಬಿಡಿ ಮಾಡಿ ಅಷ್ಟ ಅಕ್ಕಿ ಸುಮ್ಕ ಕುಂದ್ರಾಗಿಲ್ಲ ಮುಂದಕ್ಕ ಹೋಗ್ಬಿಡ್ತಾಳೆ ಕ್ಲಿಪ್ ಕ್ಲಿಪ್ ತಗೋಬಲ್ಲ ಕ್ಲಿಪ್ ಹಾಕ್ತೀನಿ ತಗೊಂಡು ಬಾಯ್ ಮುಂದೆ ಕೊಂಚ ಸಿಡದೈತ್ ನೋಡ್ರಿ ನಮ್ ಮೀತಾಗ ಹಚ್ಚಕತ್ತಿದ್ ನಮ್ಮ ಏನಾಯ್ತು ಇರು ಗಟ್ಟ ಕುಂತಿಲ್ಲ ಇಲ್ಲ ದೋಸ್ತ ಇಲ್ಲೆಲ್ಲ ಇಟ್ಕೊಂಡೈತಿ ನೋಡ್ರಿ ಇದು ಜಾಸ್ತಿ ಕೂದ ತಡಿ ನಾನು ಚೇರ್ ಮಾಡ್ಕೊಂಡು ಹೆಂಗ ಗೊತ್ತಾ ಜಾಸ್ತಿ ಕೂಲ್ದ ಹಿಡಿಯಂಗಿಲ್ಲ ಈಗ ಓಕೆ ಮುಚ್ಕೋಬಹುದು ಚಾರ್ಜ್ ಐತಲ್ಲ ಕ್ಲಿಪ್ ಇದನ್ನ ಹಾಕ್ತೀನಿ ರಬ್ಬರ್ ಮಾಡಿ ಚುರುಬ ಕಟ್ಬು ಕಟ್ತೀನಿ ನೋಡಿ ಆರತಿ ಕಟ್ಟ ಈಗ ಹಾಸಿಗೆಗೆಲ್ಲ ಓಡಾಡ್ಬೇಡ ನೀನು ಇಲ್ಲೆಲ್ಲ ಹಂಗ ಬಿಡ್ತು ಎಲ್ಲಿ ಇಲ್ಲ ಹೋಗ್ಯವ ಏನೋ ಮಕ್ಕಳು ಕಚ್ಚಿತ್ತೀನಿ ನಮ್ಮ ಎತ್ತರದ ಸಂಧಾನ ಇದ್ದಾಗ ಸ್ನಾನ ಮಾಡಬೇಕಾದ ಇದನ್ನ ಹಚ್ತಿದ್ರು ಅಲ್ಲ ಮತ್ತೆ ಕೊಬ್ಬರಿ ಈಗ ನಮ್ಮ ಸೈಡ್ ಹರಳೆಣ್ಣೆ ಯೂಸ್ ಮಾಡಲ್ಲ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ಫ್ರೆಂಡ್ಸ್ ನಾವು ಮತ್ತೆ ಸಿಗ್ತೀವಿ.